ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿದ್ದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಇವತ್ತು ವೇದ ವಾಕ್ಯವನ್ನು ಆರಿಸಿಕೊಳ್ಳೋಣ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯ ವಾಕ್ಯ 16ನೇ ವಾಕ್ಯನ ಓದಿಕೊಳ್ಳೋಣ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹೇಳಲ್ಪಟ್ಟಿರುವಂತಹ ವಾಕ್ಯ ಏನಂದ್ರೆ ಪ್ರಾರ್ಥನೆಯನ್ನು ಕುರಿತ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನ ಏನ್ ಮಾಡ್ಬೇಕಂತೆ, ಒಬ್ಬರಿಗೊಬ್ಬರಿಗೋಸ್ಕರ ಏನ್ ಮಾಡ್ರಿ, ಅರಿಕೆ ಮಾಡಿರಿ ಎಂಬುದಾಗಿ. ನೋಡ್ರಿ, ವಾಸಿಯಾಗುವುದು ಒಂದು ವೇಳೆ ನಮಗೆ ಜ್ವರ ಇದ್ರೆ ಏನ್ ಮಾಡ್ತೀವಿ, ನಮಗೆ ಯಾವ್ದಾದ್ರು ಟೈಫಾಯ್ಡ್ ಜ್ವರ ಇದ್ರೆ, ಒಂದು ವೇಳೆ ಯಾವ್ದಾದ್ರು ಕಾಯಿಲೆಗಳಿದ್ರೆ ನಾವು ಹೋಗಿ ವಾಸಿ ಮಾಡ್ಕೋಬೇಕೆಂಬುದಾಗಿ ಬಯಸ್ತೇವೆ. ಆದ್ರೆ ಇಲ್ಲಿ ಏನ್ ಹೇಳ್ತದಂತೆ, ನಾವು ವಾಸಿ ಆಗಬೇಕೆಂಬುದಾಗಿ. ಅಲ್ಲೆಲುಯ್ಯಾ, ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೋಸ್ಕರ ಒಬ್ಬರು ಏನ್ ಮಾಡ್ರಿ ಅಂತ ಅರಿಕೆ ಮಾಡಬೇಕೆಂಬುದಾಗಿ. ಅಲ್ಲೆಲುಯ್ಯಾ, ಹಂಗಾರೆ ಪಾಪ ಮಾಡಿದ್ರು ಸಹ, ನಾವು ಪರರಿಗಾಗಿ ಪಾಪ ಮಾಡಿರುವುದಾದ್ರೂ ಸಹ ನಾವು ಅರಿಕೆ ಮಾಡಬೇಕಂತೆ. ಒಬ್ಬರಿಗೋಸ್ಕರ ಏನ್ ಮಾಡಂತೆ, ಒಬ್ರು ಏನ್ ಮಾಡಬೇಕು, ನಾವು ಒಬ್ಬರಿಗೋಸ್ಕರ ಒಬ್ಬರು ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಅಲ್ಲೆಲುಯ್ಯಾ, ಸ್ವಸ್ಥರಾಗಬೇಕಂದ್ರೆ ಅರಿಕೆ ಮಾಡಿರಿ. ಬೇರೊಬ್ಬರ ಬಳಿಯಲ್ಲಿ ಹೋಗಿ ಅರಿಕೆ ಮಾಡಿರಿ. ಅವ್ರಿಗೆ ವಿರುದ್ಧವಾಗಿ ನೀವು ಪಾಪ ಮಾಡಿರುವುದಾದ್ರೆ, ದ್ರೋಹ ಮಾಡಿರುವುದಾದ್ರೆ ನೀವು ಹೋಗಿ ಅರಿಕೆ ಮಾಡಬೇಕು, ನಾನು ಈ ರೀತಿಯಾದ ತಪ್ಪನ್ನು ಮಾಡಿದ್ದೇನೆಂಬುದಾಗಿ ಇಲ್ಲಿ ಅರಿಕೆ ಮಾಡಬೇಕು. ಅದು ಸಹ ನಮ್ಮ ಆತ್ಮಿಕವಾದ ಜೀವಿತದಲ್ಲಿ ಒಂದು ರೋಗ. ಅಲ್ಲೆಲುಯ್ಯಾ, ನೀವು ಅದನ್ನು ವಾಸಿ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ವೇದನೆಗಳು, ಭಾರಗಳು ಇದೆಲ್ಲ ಇರಬಾರದು. ಮತ್ತೊಬ್ಬರನ್ನು ನೀವು ಹಿಂಸೆಪಡಿಸಿ ದ್ರೋಹ ಮಾಡಿ ಇರುವುದಾದ್ರೆ ಅದು ನಿಮ್ಮನ್ನ ಏನು, ನಿಮ್ಮ ಜೀವಿತದಲ್ಲಿ ಏನಿರುತ್ತೆ, ಅದು ಭಾರವಾಗಿ ಇರತ್ತೆ. ಅವ್ರಿಗೆ ಮೋಸ ಮಾಡಿರುವುದಾದ್ರೆ ಭಾರವಾಗಿ ಇರತ್ತೆ. ಅಲ್ಲೆಲುಯ್ಯಾ, ವಾಸಿ ನೀವು ಸ್ವಸ್ಥರಾಗಬೇಕಂದ್ರೆ, ನನ್ನ ವಾಸಿ ಆಗಬೇಕಂದ್ರೆ ಪ್ರಾರ್ಥನೆ ಮಾಡಿರಿ. ಅಲ್ಲೆಲುಯ್ಯಾ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡದೆ ನಾವು ನಮ್ಮಲ್ಲೇ ಏನು ಮಾಡಬಾರ್ದು, ಅದನ್ನು ಇಟ್ಟುಕೊಳ್ಳಬಾರದು. ನಿನಗೆ ದುಃಖ ಇರುವುದಾದ್ರೆ ಪ್ರಾರ್ಥನೆ ಮಾಡು ಎಂಬುದಾಗಿ ಸತ್ಯ ಹೇಳ್ತದೆ. ಇನ್ನೊಂದು, ನೀತಿವಂತನ ಅತ್ಯಾಶಕ್ತಿಯುಳ್ಳ ವಿಜ್ಞಾಪನೆಯನ್ನು ಬಹು ಬಲವಾಗಿದೆ ಎಂಬುದಾಗಿ. ಹಾಗಾದ್ರೆ ಒಂದು ನೀತಿವಂತರು ಅಂದ್ರೆ ಏನು? ನಮ್ಮ ಜೀವಿತದಲ್ಲಿ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂತಹ ಪ್ರತಿಯೊಬ್ಬರು ನೀತಿವಂತರ. ಆದರೆ ಪವಿತ್ರಾತ್ಮ ನಿಮ್ಮ ಸಂಗಡ ಮಾತನಾಡುವುದಾದ್ರೆ, ಪವಿತ್ರಾತ್ಮನ ಒಂದು ಶಬ್ದ ನೀವು ಕೇಳುವಂತವರಾಗಿರುವುದಾದ್ರೆ ಏನ್ ಮಾಡಬೇಕು? ಆ ಶಬ್ದಕ್ಕೆ ನೀವು ವಿಧೇಯರಾಗಿ. ಅಲ್ಲೆಲುಯ್ಯಾ, ವಿಧೇಯರಾಗಿ ಏನ್ ಮಾಡ್ಬೇಕಂತ, ಆಸಕ್ತಿಯಿಂದ ಏನ್ ಮಾಡ್ಬೇಕು, ದೇವರ ಸನ್ನಿಧಾನದಲ್ಲಿ ಮಾಡುವಂತ ಪ್ರಾರ್ಥನೆಯನ್ನು ದೇವರು ಏನ್ ಮಾಡ್ತಾರೆ, ಅದು ಬಲವಾದ ಪ್ರಾರ್ಥನೆಯನ್ನಾಗಿ ಅವ್ರು ಮಾಡ್ತಾರೆ. ಅಲ್ಲೆಲುಯ್ಯಾ, ಅದು ಬಹು ಬಲವುಳ್ಳದು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಈ ರೀತಿಯಾದ ಹರಿಕೆಗಳನ್ನು ಮಾಡಿಕೊಂಡಿರುವುದಾದ್ರೆ, ನಮ್ಮನ್ನು ದಿನ ದಿನಕ್ಕೂ ನಮ್ಮನ್ನು ಶುದ್ಧಿಗೊಳಿಸುತ್ತಾ ಇರುವುದಾದ್ರೆ, ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆ ವಿಜ್ಞಾಪನೆ ಅದು ದೇವರ ಸನ್ನಿಧಾನದಲ್ಲಿ ಬಹಳ ಬಲವುಳ್ಳದಾಗಿರ್ತದೆ. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಪರಲೋಕ ದೇವರೇ, ಈ ಒಂದು ದಿವಸದಲ್ಲಿ ದೇವರೇ, ಒಂದು ವೇಳೆ ಪಾಪ ಮಾಡಿ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿ ಸ್ವಾಮಿ ನಾವು ಅರಿಕೆ ಮಾಡದೆ ಒಬ್ಬರ ಬಳಿಯಲ್ಲಿ ಹೋಗಿ ಅವ್ರನ್ನ ದುಃಖ ಪಡಿಸಿದಿ, ನಾವು ದೇವರೇ ಅರಿಕೆ ಮಾಡದಿರುವುದಾದ್ರೆ ಇವತ್ತಿಗೆ ದೇವರೇ ಅವರ ಸಂಗಡ ನೀನು ಕ್ರಿಯೆ ಮಾಡು. ನಮಗೆ ಆಶೀರ್ವಾದ ಬೇಕು ಈ ಬೆಳಗಿನ ಸಮಯದಲ್ಲಿ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಇನ್ನೂ ಅದು ಬಲವುಳ್ಳ ಪ್ರಾರ್ಥನೆಯನ್ನಾಗಿ ಮಾರ್ಪಡಿಸು. ನಾನು ನಿಮ್ಮಲ್ಲಿ ಸೇರಿದ್ದೇವರ, ನಿಮ್ಮನ್ನೇ ಮೊರೆ ಹೋಗಿದ್ದೇವೆ. ಅದಕ್ಕಾಗಿ ಸ್ತೋತ್ರ. ದೊಡ್ಡ ಕಾರ್ಯವನ್ನು ಮಾಡು. ಎಲ್ಲಾ ಸ್ತುತಿಗೆ ನಮ್ಮ ಮಹಿಮೆ ರಕ್ಷಕನಾದ ಯೇಸು ನಾಮದಲ್ಲಿ ಬೇಡಿಕೊಳ್ತಾ ಇದ್ದೇವೆ ಪರಲೋಕ ತಂದೆಯೇ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.